ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಧ್ಯಾಯ 9. ಸ್ವತಂತ್ರ ಜ್ಯೋತಿ ನಂದಿತು. ರಾಮಚಂದ್ರ ದೇಶ್ಮುಖ್ ಎಲ್ಲರಿಗಿಂತಲೂ ಮೊದಲು ಅಶ್ವಾರೂಢನಾಗಿ ರಾಣಿಯ ಜೊತೆಗೆ ನೆರವಿಗೆ ನಿಂತ. ಯಾಕೋ ರಾಣಿಯ ಮುಖ ಇಂದು ಕಳೆಗುಂದಿತ್ತು. ಬಹುಶಃ ತನ್ನ ಕೊನೆಗಾಲ ಸಮೀಪಿಸಿತ್ತೆಂದು ಆಕೆಗೆ ಅನ್ನಿಸಿತ್ತೇನು. ದೇಶ್ಮುಖನ್ನು ಹತ್ತಿರ ಕರೆದು ಅವನ ಕಿವಿಯಲ್ಲಿ ಹೇಳಿದಳು, ಇನ್ನು ಮುಂದೆ ರಾಜಕುಮಾರನಾದ ದಾಮೋದರ್ ರಾವನ ರಕ್ಷಣೆಯನ್ನು ಪೂರ್ಣ ಜವಾಬ್ದಾರಿ ನಿಮ್ಮದು. ಅವನನ್ನು ನಿಮ್ಮ ಬೆನ್ನಿಗೆ ಕಟ್ಟಿಕೊಳ್ಳಿ. ಒಂದು ವೇಳೆ ಇಂದಿನ ಯುದ್ಧದಲ್ಲಿ ದುರ್ದೈವಶಾತ್ ನಾನು ಮಡಿದರೆ ಅವನನ್ನು ಸುರಕ್ಷಿತವಾಗಿ ದಕ್ಷಿಣದ ಕೋಟೆಯ ಕಡೆ ಕೊಂಡೊಯ್ಯುವ ಭಾರ ನಿಮ್ಮದು. ನೀವೆಲ್ಲರೂ ನಿಮ್ಮ ನಿಮ್ಮ ಪ್ರಾಣ ರಕ್ಷಣೆಯ ಕಡೆಗೂ ಇನ್ನು ಮುಂದೆ ಕಣ್ಣು ಇಟ್ಟಿರಿ. ಇನ್ನು ಒಂದು ವಿಶೇಷ ವಿಷಯ, ಒಂದು ವೇಳೆ ನಾನು ಸತ್ರೆ ನನ್ನ ಶವವನ್ನು ಆಂಗ್ಲರು ಮುಟ್ಟದಂತೆ ಜಾಗೃತರಾಗಿರಿ ಅನ್ನುತ್ತಾ ಲಗಾಮನ್ನು ಎಳೆಯುತ್ತಿದ್ದಂತೆ ಕುದುರೆ ಯುದ್ಧರಂಗದ ಕಡೆ ಶರವೇಗದಲ್ಲಿ ಓಟಕ್ಕಿತ್ತಿತು. ಯುದ್ಧರಂಗದಲ್ಲಿ ರಾಣಿ ಇಂಗ್ಲಿಷ್ ಸೇನೆಯನ್ನು ಎಂದಿನಂತೆ ಕೊಚ್ಚಿಹಾಕತೊಡಗಿದಳು. ರೋಸ್ ಇಂದಿನ ಯುದ್ಧವನ್ನು ಮೈಯೆಲ್ಲ ಕಣ್ಣು ಮಾಡಿಕೊಂಡು ವೀಕ್ಷಿಸುತ್ತಿದ್ದ. ತುಂಬ ಚಾಣಾಕ್ಷತನದಿಂದ ಕಾರ್ಯಚಟುವಟಿಕೆಗಳ ಕಡೆ ನಿಗಾ ಕೊಡತೊಡಗಿದ. ಅವನ ಸೈನ್ಯ ಕೋಟೆಯ ಮೇಲಿಂದ ಮದ್ದು ಗುಂಡುಗಳ ಮಳೆ ಸುರಿಸತೊಡಗಿದವು. ಗುಂಡುಗಳು ಬೋರ್ಗರೆತ್ತದ ಭಾರಿ ಸದ್ದಿನಿಂದ ದಟ್ಟ ರೀತಿಯ ಹೊಗೆ ಸರ್ವೋಪರಿ ಆವರಿಸಿಕೊಂಡಿತು. ಇಷ್ಟಾದರೂ ರಾಣಿ ತನ್ನ ಖಡ್ಗ ಪ್ರವಾಹದಿಂದ ಆಂಗ್ಲ ಸೈನಿಕರನ್ನು ಕೊಚ್ಚುತ್ತಲೇ ಮುಂದೆ ಸಾಗುತ್ತಿದ್ದಳು. ಅವಳ ದೃಷ್ಟಿಪೂರ್ತಿ ಸರ್ ಹ್ಯೂ ರೋಸನ್ನು ಹುಡುಕಾಡುತ್ತಿತ್ತು. ಅವನು ಎಲ್ಲೂ ಕಾಣಬರಲಿಲ್ಲ. ಇನ್ನು ಮುಂದೆ ಪಶ್ಚಿಮಕ್ಕೆ ತಿರುಗಿದರೆ ಸೋನ್ ರೇಖಾ ನದಿ ಹರಿಯುತ್ತದೆ. ಹೆಸರಿಗೆ ತಕ್ಕಂತೆ ಅದು ಸುವರ್ಣ ರೇಖೆಯೇ ಆಗಿದೆ. ಅದನ್ನು ದಾಟಿ ಹೋದರೆ ಗಂಗಾದಾಸ ಎಂಬ ಸಾಧುವಿನ ಕುಟೀರ. ಆತ ಕೇವಲ ಸಾಧುವೇ ಅಲ್ಲ, ದೇಶಪ್ರೇಮಿಯೂ ಆಗಿದ್ದ. ರಾಣಿಯ ಬಗ್ಗೆ ಆತನಿಗೆ ಅಪೂರ್ವ ಗೌರವಾಭಿಮಾನ. ರೋಸ್ನ ಮುಂದಾಳ್ವತದಲ್ಲಿ ಆಂಗ್ಲ ಸೇನೆಯೂ ಸಹ ಪ್ರಾಣಭಯವನ್ನು ತೊರೆದು ವೀರಾವೇಶದಲ್ಲಿಯೇ ಮದ್ದು ಗುಂಡುಗಳನ್ನು ರಾಣಿಯವರ ಕಡೆ ಸುರಿಸುತ್ತಾ ಹೋರಾಡುತ್ತಿದ್ದಾರೆ. ಪೇಶ್ವೆಯ ಸೈನ್ಯ ವಿಧಿ ಇಲ್ಲದೆ ದಾಳಿಗೆ ತತ್ತರಿಸಿ ಬೆನ್ನು ತೋರಿಸಿ ಚದುರಿ ಹೋಗುತ್ತಿದೆ. ರಾಣಿಯ ತೀವ್ರ ದೃಷ್ಟಿ ಕಾದಾಡುತ್ತಿದ್ದಂತೆ ಅತ್ತ ಸರಿಯಿತು. ದೇಶಮುಖ ಹಾಗೂ ರಘುನಾಥ ಸಿಂಹರು ರಾಣಿಯ ಬೆಂಗಾವಲಿನಂತೆ ನಿಂತು ಹೋರಾಡುತ್ತಿದ್ದಾರೆ. ಅವರೊಂದಿಗೆ ರಾಣಿಯ ಆತ್ಮೀಯ ಸಖಿ ಸುಂದರಿಯು ಪುರುಷ ವೇಷದಲ್ಲಿ ಪ್ರಾಣಭಯವಿಲ್ಲದೆ ಮೈಮರೆತವಳಂತೆ ಆಂಗ್ಲ ಸೈನಿಕರ ಕಡೆ ಕತ್ತಿ ಬೀಸುತ್ತಿದ್ದಾಳೆ. ಇದ್ದಕ್ಕಿದ್ದಂತೆ ಇಂಗ್ಲಿಷ್ ಸೈನಿಕರು ಬೇರೆಲ್ಲಿಂದಲೋ ಬಂದು ಇವರನ್ನು ಸುತ್ತುಗಟ್ಟಿದರು. ರಾವ ಸಾಹೇಬನು ತನ್ನ ಸೈನ್ಯದೆಲ್ಲ ಚದುರಿ ಹೋಗಿದ್ದರೂ ತಾನೊಬ್ಬನೇ ಶತ್ರು ಸೇನೆಯೊಂದಿಗೆ ಹೋರಾಡತೊಡಗಿದ. ಆದರೆ ಆಂಗ್ಲರ ಅಪರಿಮಿತ ಸೈನ್ಯ ದಾಳಿಯ ಮುಂದೆ ರಾಣಿಯ ಕಡೆ ಸೈನಿಕರು ಕಂಗಾಲಾಗುತ್ತಿದ್ದರು. ಆದರೂ ಯಾರೊಬ್ಬರು ಹೇಡಿಗಳಾಗಿ ಅಡಿ ಹಿಂದಿಟ್ಟಿರಲಿಲ್ಲ. ಎಲ್ಲರೂ ಆಂಗ್ಲ ಸೈನಿಕರ ಮದ್ದು ಗುಂಡುಗಳಿಗೆ ಎದೆಗೊಟ್ಟು ಶಹೀದರೆನಿಸಿದ್ದರು. ರಾಣಿ ಕಾದಾಡುತ್ತಲೇ ತಿರುಗಿ ನೋಡಿದಳು. ರಾಮಚಂದ್ರ ದೇಶ್ಮುಖ ದಾಮೋದರ್ ರಾವನನ್ನು ರಕ್ಷಣೆಗಾಗಿ ಚಿಕ್ಕ ಪಿಸ್ತೂಲೊಂದರ ನೆರವಿನಿಂದಲೇ ಕಾದಾಡುತ್ತಾ ಮುನ್ನಡೆಯುತ್ತಿದ್ದ. ಅವನಿಗೆ ನೆರವಾಗಲು ಪೇಶ್ವೆ ರಾಜ ಸಾಹೇಬನಿಗೆ ಸನ್ನೆ ಮಾಡಿದಳು. ಪೇಶ್ವೆ ದೇಶ್ಮುಖನ ಮೇಲೆ ಎರಗಲಿದ್ದವರೆಲ್ಲರನ್ನ ಸದೆಬಡಿದು ಯಮಪುರಿಗಟ್ಟಿದ. ಅಷ್ಟರಲ್ಲಿ ಆಂಗ್ಲ ಸೈನಿಕನೋರ್ವನು ಗುಂಡಿಗೆ ಸುಂದರಿ ಬಲಿಯಾಗಿ ಕೆಳಗುರುಳಿದಳು. ರಾಣಿಯ ಕರುಣೆಯ ದೃಷ್ಟಿ ಅತ್ತ ಹರಿಯಿತು. ಹಿಂದೆ ಇದೇ ಸಮಯವೆಂದೇ ಆಂಗ್ಲ ಸೈನಿಕನೋರ್ವ ರಾಣಿಯ ಉದರದ ಕಡೆ ಗುಂಡು ಹಾರಿಸಿದ. ತಾಗಿದ ಗುಂಡು ಆಕೆಯ ಎದೆ ಸೀಳಿಕೊಂಡು ಹೊರಗೆ ಹೋಯಿತು. ರಕ್ತ ಬುಳಬುಳನೆ ಸುರಿಯತೊಡಗಿತು. ಆಗಲೂ ರಾಣಿ ಧೃತಿಗೆಡಲಿಲ್ಲ. ದೈಹಿಕ ಶಕ್ತಿ ಕುಂದುತ್ತಿದ್ದರೂ ಹತ್ತಿರದಲ್ಲೇ ಇದ್ದ ರಘುನಾಥ ಸಿಂಹನಿಗೆ ಹೇಳಿದಳು, ಸುಂದರಿಯ ಮೃತದೇಹವನ್ನು ಆಂಗ್ಲರ ಸ್ಪರ್ಶಕ್ಕೆ ಬಿಡಬೇಡ.
ನಾನು ಇನ್ನೂ ಉಳಿಯಲಾರೆ, ನನ್ನ ಮೃತದೇಹವನ್ನು ಆ ಬಿಳಿಯರು ಮುಟ್ಟದಂತೆ ನೋಡಿಕೋ. ರಘುನಾಥ ಸಿಂಹ ತನ್ನ ತಲೆಯ ಮೇಲಿದ್ದ ರುಮಾಲನ್ನು ಹೊರತೆಗೆದ. ಅದನ್ನು ಬಿಚ್ಚಿ ಸುಂದರಿಯ ದೇಹವನ್ನು ಕಟ್ಟಿ ಬೆನ್ನಿಗೆ ಬಿಗಿದುಕೊಂಡ. ರಾಣಿ ತನ್ನ ದೇಹದಿಂದ ಸುರಿಯುತ್ತಿದ್ದ ರಕ್ತದಲ್ಲಿಯೇ ಕುದುರೆಯ ಮೇಲೆ ಸೋನಾರ್ ರೇಖೆ ನದಿಯನ್ನು ದಾಟತೊಡಗಿದಳು. ಇದನ್ನು ಕಂಡ ಗುಲಾಂ ಮಹಮ್ಮದ್ ಕೂಡ ಅಂಗರಕ್ಷಕನಾಗಿ ರಾಣಿಯನ್ನು ಹಿಂಬಾಲಿಸಿದ. ಆಗ ಆಂಗ್ಲರ ಕಡೆ ರಾಣಿಯ ಬೆನ್ನಟ್ಟಿ ಬರುವವರಲ್ಲಿ ಉಳಿದವರು ಕೇವಲ 5 ಮಂದಿ ಸಿಪಾಯಿಗಳು. ಕುದುರೆಗೆ ಅದೇನಾಯಿತು? ಹೊಳೆಯನ್ನು ದಾಟಲು ತಡ ಮಾಡಿತು. ಆಂಗ್ಲ ಸಿಪಾಯಿಯೊಬ್ಬ ಪಿಸ್ತೂಲಿನಿಂದ ಗುಂಡು ಹಾರಿಸಿದ. ಅದು ರಾಣಿಯ ತೊಡೆಗೆ ತಗುಲಿತು. ತೀವ್ರ ರಕ್ತ ಸುರಿಯತೊಡಗಿತು. ಅಷ್ಟರಲ್ಲಿ ರಘುನಾಥ ಸಿಂಹನು ಅಲ್ಲಿಗೆ ಬಂದ. ಗುಲಾಂ ಮಹಮ್ಮದನ್ನು ಕೂಡಿಕೊಂಡು ಉಳಿದಿದ್ದ ಆಂಗ್ಲ ಸಿಪಾಯಿಗಳು ಕಡೆ ಕತ್ತಿ ಬೀಸಿ ಕೊಂದು ಹಾಕಿದ. ಪ್ರಯಾಸದಿಂದ ಅರೆಮೂರ್ಛೆಯಲ್ಲಿದ್ದ ರಾಣಿಯನ್ನು ಸೋನ್ರೇಖಾ ನದಿಯಿಂದ ದಡಕ್ಕೆ ತಂದರು. ಸಾಧು ಗಂಗಾದಾಸನ ಆಶ್ರಯದಲ್ಲಿ ಮಲಗಿಸಿದರು. ರಾಣಿಯ ಸ್ಥಿತಿಯನ್ನು ಕಂಡು ಸಾಧು ಗಂಗಾದಾಸರಿಗೆ ತಮ್ಮ ಸ್ವಂತ ಮಗಳನ್ನು ಕಳೆದುಕೊಳ್ಳುತ್ತಿರುವಷ್ಟೇ ದುಃಖ ಹತ್ತಿತು. ಸಾಧುವಿನ ಕಣ್ಣುಗಳಲ್ಲೂ ಕಂಬನಿ ಉದುರತೊಡಗಿದವು. ರಾಣಿ ನಿಧನವಾಗಿ ಅರೆ ಚೇತನಾವಸ್ಥೆಯಲ್ಲಿಯೇ ಕಂತರೆದಳು. ತುಂಬಾ ಬಾಯಾರಿಕೆಯಿಂದ ಬಾಯಿ ತೆಗೆಯುತ್ತಾ ನೀರು ಎಂದು ಕೈಸನ್ನೆ ಮಾಡಿದಳು. ಸಾಧುವರ್ಯರನ್ನು ಕಂಡು ಅವಳ ಮುಖದಲ್ಲಿ ನಲಿವು ನಾಟ್ಯ ಮಾಡುತ್ತಿರುವಂತೆ ಭಾಸವಾಯಿತು. ಗಂಗಾದಾಸರೇ ತಮ್ಮ ತೊಡೆಯ ಮೇಲೆ ಮಗಳಂತೆ ಮಲಗಿಸಿಕೊಂಡು ಗಂಗಾಜಲವನ್ನು ಕುಡಿಸಿದರು. ಒಂದು ಗುಟುಕು ಕುಡಿಯುತ್ತಿದ್ದಂತೆ ಅವಳ ಕಂಠದಿಂದ ಧ್ವನಿ ಹೊರಬಂತು, ಹರ ಹರ ಮಹಾದೇವ್. ನೆರೆದಿದ್ದವರೆಲ್ಲರೂ ನಿರಾಶೆಯ ದೇವದ ಕಣ್ಣುಗಳಿಂದ ರಾಣಿಯ ಕಡೆ ನೋಡತೊಡಗಿದರು. ಮತ್ತೊಮ್ಮೆ ರಾಣಿ ನೀರಿಗಾಗಿ ಬಾಯಿ ತೆರೆದಳು. ಇನ್ನೊಂದು ಗುಟುಕಿನಷ್ಟು ಗಂಗಾಜಲವನ್ನು ಸಾಧುವರ್ಯರು ಗದ್ಗದ ಕಂಠದಲ್ಲಿಯೇ ರಾಣಿಯ ಕಡೆ ನೋಡುತ್ತಾ ಬಾಯಿಗೆ ಬಿಟ್ಟರು. ಗುಟುಕಿಸುತ್ತಿದ್ದಂತೆ ತೊದಲುದನಿಯಲ್ಲಿ ರಾಣಿ ಉಚ್ಚರಿಸಿದಳು, ನೈ ನೇ ದ ಹ ತೀಪ ವ ಕಹ. ಉಚ್ಚರಿಸಿದ್ದಂತೆ ಕಣ್ಣು ಮುಚ್ಚಿಕೊಂಡಳು. ಮತ್ತೆ ಕಣ್ತೆರೆಯಲಿಲ್ಲ. ಎಲ್ಲರೂ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಪಶ್ಚಿಮ ದಿಗಂತದಲ್ಲಿ ಇವರೆಲ್ಲರ ಗೋಳನ್ನು ನೋಡಲಾರದೆ ರವಿದೇವನು ಸಹ ನಿಧಾನವಾಗಿ ಅಸ್ತಮಿಸತೊಡಗಿದನು. ಶವದಹನದ ಸಿದ್ಧತೆಗಳಾದವು. ರಾಣಿಯ ಹಾಗೂ ಆಕೆಯ ಆತ್ಮೀಯ ಸಖಿಯರಾದ ಸುಂದರಿಯ ಶವಗಳನ್ನು ಜೊತೆ ಜೊತೆಯಲ್ಲಿಯೇ ಚಿತೆಯ ಮೇಲೆ ಮಲಗಿಸಲಾಯಿತು. ದೇಶಮುಖ್ ಅಗ್ನಿಸ್ಪರ್ಶ ಮಾಡಿದರು. ಬಗ್ಗನೆ ಉರಿಯದ್ದು ಕೆಲವೇ ನಿಮಿಷಗಳಲ್ಲಿ ಬೂದಿ ಮಾತ್ರ ಉಳಿಯಿತು. ರಾಣಿಯ ದೇಹ ಭಸ್ಮವಾಯಿತು. ಆದರೆ ಆಕೆಯ ಕೀರ್ತಿ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಿತು. ಆಗಿನ್ನು ರಾಣಿಯ ವಯಸ್ಸು 22 ವರ್ಷ 7 ತಿಂಗಳು. ಮೃತಳಾದ ದಿನಾಂಕ 1858 ಜೂನ್ 18 ಆತ್ಮೀಯರೇ, ಇಲ್ಲಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಜೀವನ ಚರಿತ್ರೆಯ ಅಧ್ಯಾಯಗಳು ಮುಕ್ತಾಯವಾದವು. ಧನ್ಯವಾದಗಳು.